सीएम बोम्मई विरुद्ध विनय कुलकर्णी स्पर्धे विचार संबंध पट्टे माजी सचिव विनय कुलकर्णी इवत प्रतिक्रिया कोट्टिद्दारे। बेळगावियल्लि मातनाडिद्दारे, शिगावियिंद स्पर्धे माडबेका बेडवा अन्नो विचार अदु ननगल्ल अंत मातनाडिद्दारे। हैकमांड नायकर मेले ई होणेयन्न होरिसिद्दारे। हैकमांड नायकरु ननन्न स्पर्धे माडि अंत हेळ्ता इद्दारे। हलवु बारि नम्म नायकरु ई विचारवन्न हेळिद्दारे, आदरे स्पर्धे विचार अब ननदल्ल, नानु एल्लि स्पर्धे माडबेकु अन्नोदु नन्न वैयक्तिक निर्धार अल्ल। ननगे धारवाड प्रवेशक्के कुतंत्रदिंद अवकाश नीडता इल्ल, स्पर्धेगे नन्न आक्षेप एनिल्ल, आदरे अदु हैकमांड निर्धार। स्पर्धे माडबेडि अंत हेळिद्रू कूड नानु कार्यकर्तनागि दुडियोदक्के सिद्धविद्दीनि। धारवाडदिंद स्पर्धे माडबेडि अंद्रू माडोदिल्ल, एल्लिंद स्पर्धे माडबेडि अंतंद्रू नानु माडोदिल्ल, आदरे स्पर्धे इंतल्लि माडि अंतंद्रे हैकमांड हेळदंते नानु माडुत्तीनि ಅನ್ನು ನೆಲೆಯಲ್ಲಿ ಮಾತನಾಡಿದ್ದಾರೆ ಮಾಜಿ ಸಚಿವ ವಿನಯ್ ಕುಲಕರ್. ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದಿರಾ? ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇಲ್ಲರಿ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ, ಯಾಕಂದ್ರೆ ನನ್ನ ಅಪೇಕ್ಷೆ ಇಲ್ಲ. ಯಾಕಂದ್ರೆ ಅಲ್ಲಿ ಕೂಡ ಶಿಗಾವದಲ್ಲಿ ಕೂಡ ನಮ್ಮ ಹಿರಿಯ ಮುಖಂಡರಂತ ಕಾದ್ರಿ ಅವರದರ, ಆಮೇಲೆ ಹಲವಾರು ಮಂದಿ ಇನ್ನೂ ಕೆಲವು ಮಂದಿ ನಮ್ಮ ಅಭ್ಯರ್ಥಿಗಳು ಇದ್ದಾರೆ. ಅವ್ರ ಮನಸ್ಸಿಗೆ ನೋವು ಮಾಡಿ ಹೋಗುವಂತ ನನಗೇನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನನಗೆ ಕ್ಷೇತ್ರಗಳದಾವೆ, ನನಗೆ ಒಂದು ಬಿಟ್ಟು ಇನ್ನು 3-4 ಕಡೆ ಕ್ಷೇತ್ರದ ಹಾಕಿದ್ರು ನಾನು ಆರಾಮಾಗಿ ನಾನು ಗೆಲ್ಲೋಂಗದೀನಿ. ಇವತ್ತು ಇವ್ರು ದಾವಣಕ್ಕೆ ಹೋಗಲಿಲ್ಲ ಅಂದ್ರೂ ನಾನು ಬಿಡಲ, ಹೊರಗೆ ನಿಂತು ನಾನು ಗೆಲ್ಲೋಷ್ಟು ನನ್ನ ಕೆಪಾಸಿಟಿ ಐತಿ. ಆ ಕೆಪಾಸಿಟಿ ನನ್ನ ಕಡೆ ಐತಿ. ಹೈಕಮಾಂಡ್ ಹೇಳಿದ್ರು ಸರ್? ಹೈಕಮಾಂಡ್ ಹೇಳಿದ್ರು ನೋಡಿ, ನಮ್ಮ ನೋಡ್ರಿ, ನಮ್ಮ ಹಿರಿಯರು ನೋಡಿ, ಒಂದ್ಸಲ ನಾವು ಪಕ್ಷಕ್ಕಾಗಿ ಯಾವುದೋ ತ್ಯಾಗ ಮಾಡುವಂಥ ಪರಿಸ್ಥಿತಿಗೆ ಬಂದಾಗ ಪಕ್ಷಕ್ಕಾಗಿ ಯಾವುದಾದ್ರೂ ತ್ಯಾಗ ಮಾಡಲೇಬೇಕಾಗುತ್ತೆ. ಇವತ್ತು ನಾ ಹುಟ್ಟ ಕಾಂಗ್ರೆಸ್, ಒಂದ್ಸಲ ನಾ ಪಕ್ಷೇತ್ರ ಗೆದ್ದಿರ್ಬೋದು, ಒಂದ್ಸಲ ಇಂಡಿ ಪಾಪ ನನಗೆ ಕಾಂಗ್ರೆಸ್ನ ಟಿಕೆಟ್ ಸಿಗಲ್ಲ, ಒಂದ್ಸಲ ಪಕ್ಷೇತ್ರ ಮೇಲಾಗಿ ನಾ ಒಂದು 20 ವರ್ಷದಿಂದ ಒಂದು ಪಕ್ಷೇತ್ರ ಮೇಲೆ ಗೆದ್ದಿದ್ದೇನೆ. ಅವ್ರು ಗೆದ್ದರೂ ಕೂಡ 8 ದಿವಸದಲ್ಲಿ ಮತ್ತೆ ಕಾಂಗ್ರೆಸ್ ಜಾಯ್ನ್ ಆಗಿದ್ದೇನೆ. ನನ್ನ ಫ್ಯಾಮಿಲಿ ಇತಿಹಾಸನ ಕಾಂಗ್ರೆಸ್ ಇತಿಹಾಸ ಇದೆ ನನ್ನ ಮನೆತನದಲ್ಲಿ. ಹಾಗಾಗಿ ಪಕ್ಷದ ತೀರ್ಮಾನ ಪಕ್ಷಕ್ಕಾಗಿ ಯಾವುದೋ ತ್ಯಾಗ ಮಾಡುವಂಥ ಪರಿಸ್ಥಿತಿ, ನಾನು ನಿಲ್ಲಬೇಡ ಅಂದರೂ ಕೂಡ ಅಲ್ಲಿ ನಿಂದಿರಬೇಡ ಅಂದರೂ ನಾನು ನಿಂದ್ರಕ. ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.